ಬಿಜೆಪಿಯಲ್ಲಿ ಹೆಚ್ಚಾಯ್ತಾ ಭ್ರಷ್ಟಾಚಾರ ಕಾಂಗ್ರೆಸ್ ಮೇಲೂ ಶುರುವಾಯ್ತಾ ಬೇಸರ ಜೆಡಿಎಸ್ ಮಯವಾಗುತ್ತಿದ್ಯಾ ಶಿವಮೊಗ್ಗ ಗ್ರಾಮಾಂತರ ವೀಕ್ಷಕರ ಶಿವಮೊಗ್ಗ ಗ್ರಾಮಾಂತರ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಅಶೋಕ್ ನಾಯಕ್ ಅವರು ಶಾಸಕರು ಬಿಜೆಪಿಯಿಂದ ಇನ್ನೊಂದು ಕಡೆ ಮಾಜಿ ಶಾಸಕಿ ಶಾರದಾ ಪುರಿಯಾ ನಾಯ್ಕ ಅವರು ಜೆಡಿಎಸ್ ಇಂದ ಸಾಕಷ್ಟು ಸುತ್ತಾಡ್ತಾ ಇದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಗೆದ್ದಿದ್ರು ಹತ್ತು ಸಾವಿರ ಮತಗಳ ಅಂತರದಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಮೂರು ಸಾವಿರದ ಏಳ್ನೂರು ಮತಗಳ ಅಂತರದಲ್ಲಿ ಸೋತರು ಆ ನಂತರದಲ್ಲಿ ಸೋತ್ರು ಅಂದ್ಬಿಟ್ಟು ಏನು ಕ್ಷೇತ್ರದಲ್ಲಿ ಸುಮ್ಮನೆ ಸೈಲೆಂಟಾಗಿ ಮನೆ ಸೇರ್ಕೊಳ್ಳಲಿಲ್ಲ ಒಂದರಷ್ಟು ಜನರ ಜೊತೆ ಬೆರೆಯೋದು ಜನರ ಜೊತೆ ಏನು ಸೌಂಡ್ ಮಾಡ್ಕೊಂಡು ತಿರ್ಗಲ್ಲ ಶಾರದಾಪುರಿಯ ನಾಯಕರನ್ನು ಹತ್ತಿರದಿಂದ ಬಲ್ಲವರು ಆ ಕ್ಷೇತ್ರದ ಜನ ಹೇಳ್ತಾರೆ ಏನು ನಾನು ಶಾಸಕಿಯಾಗಿದ್ದೆ ನಾನೀಗ ಎಲೆಕ್ಷನ್ ನಿಲ್ತಾ ಇದ್ದೀನಿ ಅಂಥದ್ದು ಏನು ಹಮ್ಮು ಬಿಮ್ಮು ಇಲ್ಲದೆ ಎಲ್ಲರ ಜೊತೆ ಬೆರೆತು ಅವರ ಜೊತೆ ತಾವೊಬ್ಬರಾಗಿ ಸಾಕ್ತಿದ್ದಾರೆ ಅದರಲ್ಲೂ ಪಂಚರತ್ನ ಯಾತ್ರೆ ಆದಮೇಲಂತೂ ಒಂದಷ್ಟು ಬೂಸ್ಟ್ ಮತ್ತೊಂದು ವಿಚಾರ ಏನಂದರೆ ಒಂದಷ್ಟು ಹಳೆ ಮೈಸೂರು ಭಾಗ ಅಷ್ಟೇ ಅಲ್ಲ ಸಾಕಷ್ಟು ಕಡೆ ಕ್ಷೇತ್ರದಲ್ಲಿ ಅಂದರೆ ಇಡೀ ರಾಜ್ಯದಲ್ಲಿ ಕುಮಾರಸ್ವಾಮಿ ಸಿ ಎಮ್ ಆಗಬೇಕು ಅಂತ ಒಂದಷ್ಟು ಜನ ಹೇಳ್ತಾರೆ ಎಷ್ಟು ಸೀಟ್ ಬರುತ್ತಲ್ಲೋ ಗೊತ್ತಿಲ್ಲ ಈ ಬಾರಿ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಕೂಡ ನಾನು ಕೂಡ ಹೋಗಿದ್ದೆ ಅಲ್ಲಿ ಸಾಕಷ್ಟು ಜನ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸನ್ನು ಬಿಟ್ಟು ಜೆ ಡಿ ಎಸ್ಗೆ ಜಾಯ್ನ್ ಆಗ್ತಿದ್ದಾರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಬೂತ್ ಮಟ್ಟದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಎಸ್ಪೆಷಲಿ ಕಳೆದ ಮೂರು ದಿನದಿಂದ ಸುಮಾರು ಐನೂರಕ್ಕೂ ಅಧಿಕ ಕಾರ್ಯಕರ್ತರು ಬೇರೆ ಬೇರೆ ಎರಡು ಪಕ್ಷಗಳಿಂದ ಸೇರ್ಪಡೆ ಆಗಿದ್ದಾರೆ ಜೆಡಿಎಸ್ ಹೇಳ್ತಾ ಇದ್ದೀರಿ ಅವಾಗ ನಾನು ಕೇಳಿಸ್ಕೊತಾ ಇದೀನಿ ಅಂದ್ರೆ ಪಂಚರತ್ನ ಯಾತ್ರೆ ಬಂದಾಗಲೂ ಒಂದಷ್ಟು ಬೂಸ್ಟ್ ಆಯ್ತು ಆಮೇಲೆ ಅವರು ಸರಳ ಶಾರದಾಪುರ ಸಿಂಪಲ್ಲು ಜನಗಳ ಜೊತೆ ಇದ್ದಾರೆ ಅಶೋಕ್ ನಾಯ್ಕ ಶಾಸಕರಾಗಿದ್ರು ಕೂಡ ಶಾಸಕರಿದ್ದಾರೆ ಇದ್ದಾರೆ ಅನ್ನುವಂತ ರೀತಿಯ ಶೈಲಿ ಇರಲಿಲ್ಲ ಸೊ ಅವ್ರ ನೆಗೆಟಿವ್ ಇದೆ ಅನ್ನೋದು ಕಾಂಗ್ರೆಸ್ ಇನ್ನೂ ಕ್ಯಾಂಡಿಡೇಟ್ ಕ್ಲಾರಿಟಿ ಸಿಕ್ಕಿಲ್ಲ ಸಿಕ್ಕಿಲ್ಲ ಸೊ ಇಲ್ಲಿ ಫೈಟ್ ಇರ್ದೇ ಬಿಜೆಪಿ ವರ್ಸಸ್ ಜೆಡಿಎಸ್ ನಡುವೆ ಆಮೇಲೆ ಒಂದು ಶಾರದಾಪುರಿ ನಾಯಕ್ ಯಾವ ರೀತಿ ಪೂರಕವಾದ ವಾತಾವರಣ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಕಾರ್ಯಕರ್ತರು ಸೇರ್ತಾ ಅಂತ ಹೇಳ್ತಾ ಇದ್ರಿ ಮತ್ತೊಂದ್ ಕಡೆ ಅಶೋಕ್ ನಾಯಕ್ ಟಿಕೆಟ್ ಅವ್ರನ್ನ ಗೆಲ್ಸ್ಕೋಬೇಕು ಅನ್ನೋದು ಅಹ್ ವಿಜಯೇಂದ್ರ ಮತ್ತೆ ಇವ್ರದೆಲ್ಲ ಒಂದು ಟಾಸ್ ಸೊ ಏನಾಗುತ್ತೆ ಅಂತ ಬಟ್ ಯಾರೇ ಲೀಡರ್ ಬಂದ್ರು ಗ್ರೌಂಡ್ ಅಲ್ಲಿ ಇಲ್ಲಿ ಶಾರದಾಪುರಿ ನಾಯಕ್ ಮಕ ನೋಡು ಓಟ್ ಹಾಕೋದು ಜೆಡಿಎಸ್ ಕ್ ಕುಮಾರ್ ಕುಮಾರಸ್ವಾಮಿ ಒಂದು ಸೊ ಸದ್ಯದ ಬೆಳವಣಿಗೆಯಲ್ಲಿ ಈ ಸೇರ್ಪಡೆ ಕಾರ್ಯಕ್ರಮಗಳು ಜೆಡಿಎಸ್ ಶಕ್ತಿ ತುಂಬಿದಿರೋದು ಒಟ್ಟಾರೆ ಗ್ರೌಂಡ್ ರಿಪೋರ್ಟ್ ಹೌದು ಒಂದಷ್ಟು ಏನೋ ಬೆಳವಣಿಗೆ ಏನಿದೆ ಅದರ ಪ್ರಕಾರ ನೋಡ್ಬೇಕು ವೀಕ್ಷಕರೇ ಏನಾಗುತ್ತೆ ಅಂತ ನಿಮ್ಮ ಪ್ರಕಾರ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಯಾರು ಗೆಲ್ತಾರೆ ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರಾಗ್ತಾರೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಕಳಕಳಿ ಇದೆ ಈ ಬಾರಿಯ ಚುನಾವಣೆಯಲ್ಲಿ ಅರ್ಹರು ವಿಧಾನಸೌಧದ ಮೆಟ್ಟಿಲನ್ನು ಹತ್ತಬೇಕು ಅಂತವರಿಗೆ ಮಾತ್ರ ಅವಕಾಶ ಮಾಡಿಕೊಡಿ ಅನರ್ಹರಿಗೆ ಯಾವುದೇ ರೀತಿ ಅವಕಾಶಕ್ಕೆ ಕೊಡಬೇಡಿ ಯಾವುದೇ ಆಮಿಷಕ್ಕೆ ಒಳಗಾಗಬೇಡಿ ಒಂದು ಲಿಸ್ಟ್ ಮಾಡ್ಕೊಳ್ಳಿ ಪಕ್ಷವನ್ನ ಮತ್ತು ಜಾತಿಯನ್ನ ಬದಿಗಿಡಿ ವ್ಯಕ್ತಿಯಾಗಿ ನೋಡಿ ಒಳ್ಳೆಯವರು ಒಳ್ಳೆಯವರಿದ್ದಾರೆ ಅವ್ರಿಗೆ ಓಟ್ ಹಾಕಿ ಇಲ್ಲ ಪಕ್ಷೇತರವಾಗಿ ನಿಂತಿದ್ರು ಕೂಡ ಅವ್ರನ್ನ ಗೆಲ್ಲಿಸಿ ಅರ್ಹರು ವಿಧಾನಸೌಧದ ಮೆಟ್ಟಿಲನ್ನ ಈ ಬಾರಿ ಹತ್ತಬೇಕು ಯೋಗ್ಯರನ್ನ ಆಯ್ಕೆ ಮಾಡಿ ಅನ್ನೋದು ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ